ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಏನು ನಿನ್ನೆ ರಾತ್ರಿ ಎಲ್ಲ ವೇದಿಕೆ ಇರುವಂಥ ಎಲ್ಲ ನಮ್ಮ ನಾಯಕರುಗಳೇ, ಮಾಧ್ಯಮ ಸ್ನೇಹಿತರುಗಳೇ, ಏನು ನಿನ್ನೆ ನಡೆದಂಥ ಘಟನೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಈ ಘಟನೆಯನ್ನು ಖಂಡಿಸುತ್ತದೆ. ಯಾರ್ಯಾರು ಯಾವ ಧರ್ಮದ ಮೇಲೆ ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಸಾರಸಟ್ಟಾಗಿ ಖಂಡಿಸ್ತಾ ಇದ್ದೇವೆ. ಯಾರೊಬ್ಬರೂ ಕೂಡ ಕಾನೂನನ್ನು ಕೈಗೊಂಡಿದ್ದಾರೆ, ಕಾನೂನು ವಿರುದ್ಧವಾಗಿ ಈ ಕ್ರಮವನ್ನು ಕೈಗೊಂಡಿದ್ದಾರೆ, ಕಾನೂನಿಗೆ ಗೌರವನ ಕೊಟ್ಟು ನಡೀಬೇಕಾದ್ದು ಎಲ್ಲರ ಕರ್ತವ್ಯ. ಈ ಕಾನೂನಿನ ವಿರೋಧಿ ಕೆಲಸವನ್ನು ಮಾಡೋದಕ್ಕೆ ನಾವು ನಮ್ಮ ಪಕ್ಷ ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಯಾವುದೇ ದೇವರು ಯಾವುದೇ ಧರ್ಮ ವಿರುದ್ಧವಾಗಿ ಅವೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇವೆ. ನವೀನ್ ಒಬ್ಬ ಯುವಕ, ಒಬ್ಬ ಬಿಜೆಪಿಯ ಕಟ್ಟ ಅಭಿಮಾನಿ, ಬೆಂಬಲಿಗ, ಒಬ್ಬ ವೋಟರ್. ಯಾರು ಮೊಹಮ್ಮದ್ ಪಫೆಟ್ ಅವರ ಮೇಲೆ ಏನು ಒಂದು ಟ್ವೀಟ್ ಮಾಡಿದ್ದಾರೆ ಆ ಯುವಕ, ಆತ ಏನು ಹೇಳ್ಕೊಂಡಿದ್ದಾನೆ ಅಂತಂದರೆ, ದಿಸ್ ಲೋಕಸಭಾ ಎಲೆಕ್ಷನ್ ಐ ಹ್ಯಾವ್ ವೋಟೆಡ್ ಫಾರ್ ಬಿಜೆಪಿ, ರೈನ್ ಆನ್ ದಿ ಎಲೆಕ್ಷನ್ ಡೇ ಆಲ್ಸೋ ಇಂಡಿಕೇಟ್ಸ್ ಲೋಟಸ್ ವಿಲ್ ಬ್ಲೂಮ್ ಆನ್ May 23rd ಅಂತೇಳಿ. ಸೊ ಎಲ್ಲ ಸಂಪರ್ಕ ಸಂಬಂಧ ಹೇಳಿಕೆಗಳು, ಪ್ರಚೋದನಕಾರಿ ಹೇಳಿಕೆಗಳನ್ನು ಕೂಡ ಈ ವ್ಯಕ್ತಿ ಕೊಟ್ಟಿದ್ದಾನೆ. ಈತನಿಗೂ ನಮ್ಮ ಶಾಸಕರಿಗೂ ಯಾವ ಥರದ ರಾಜಕೀಯ ಸಂಬಂಧ ಇಲ್ಲ. ಇವತ್ತು ಆ ಹೇಳಿಕೆಯನ್ನು ಈಚೆ ಬಂದ ಮೇಲೆ, ಟ್ವೀಟ್ ಈಚೆ ಬಂದ ಮೇಲೆ ಕೆಲವರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ ಅವರು ಯಾವ ಕ್ರಮ ಕೂಡ ಕೈಗೊಳ್ಳಲಿಲ್ಲ. ಸುವಮೋಟೋ ಕೇಸನ್ನು ತೆಗೆದುಕೊಳ್ಬೇಕಾಗಿತ್ತು. ಮೊನ್ನೆ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಅನಿಸ್ಕೊಂಡವರು ಹೋಮ್ ಮಿನಿಸ್ಟರ್ ವಿರುದ್ಧ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟದಕ್ಕೆ ಓವರ್ ನೈಟ್ ಮಧ್ಯರಾತ್ರಿಯಲ್ಲೇ ಹೋಗಿ ಅವನ್ನ ಅರೆಸ್ಟ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದರು. ನಾನು ಅದನ್ನ ಏನು ಅಂತ ನೋಡಿಬಿಟ್ಟು ವಿಚಾರನ ತಿಳಿದು ನಾನು ಕೂಡ ಖಂಡಿಸಿ ಇದು ಸರಿ ಇಲ್ಲ, ನಮ್ಮ ಮಾನವೀಯತೆಯ ಧರ್ಮ ಅಲ್ಲ ಇದು ಅಂಥೇಳಿ ನಾನು ಕೂಡ ಅದನ್ನು ಖಂಡಿಸಿದ್ದೇನೆ. ಇದು ಸುವಮೋಟೋ ಕೇಸನ್ನು ಪೊಲೀಸ್ ಅವರು ತೆಗೆದುಕೊಳ್ಬೇಕಾಗಿತ್ತು. 3 ಗಂಟೆ ಆದರೂ ಕೂಡ ಕ್ರಮವನ್ನು ಕೈಗೊಳ್ಳದೆ ಈ ಎಲ್ಲ ಅನಾಹುತಕ್ಕೆ ಪೊಲೀಸರ ಕ್ರಮವನ್ನು ಕೈಗೊಳ್ಳದಕ್ಕೆ ಇದು ಕಾರಣ. ಇದು ಯಾರ ಫೇಲ್ಯೂರು, ಇಂಟೆಲಿಜೆನ್ಸ್ ಫೇಲ್ಯೂರು ಇನ್ನೊಬ್ಬರದು ಅಂತ ಹೇಳೋದಿಲ್ಲ, ದಿ ಎಂಟೈರ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್. ನಮ್ಮ MLA ಕೂಡ ನಮ್ಮ MLA ಮನೆ ಮೇಲೆ ದಾಳಿ ನಡೀತಾ ಇರೋ ಸಂದರ್ಭದಲ್ಲೂ ಕೂಡ
ಗಂಡು ಗಟ್ಲೆ ಈ ಇನ್ಸಿಡೆಂಟ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಒಬ್ಬರು ಕೂಡ ರಕ್ಷಣೆಗೆ ಹೋಗಲಿಲ್ಲ ಬಿಜೆಪಿಯ ಬೆಂಬಲಿತ ಅಂತ ಹೇಳಿ ಅವರು ನಮ್ಮ ಪೊಲೀಸ್ ಸ್ಟೇಷನ್ ಗೆ ಯಾರೋ ನೊಂದಂತ ಜನ ಹೋಗಿ ಕೇಳ್ಕೊಂಡ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ತಡೆಯಿರಿ ನೋಡ್ತೀವಿ ರೀ ವಿಚಾರ ಮಾಡ್ತೀವಿ ರೀ ಏನೋ ಹ್ಯಾಕ್ ಆಗಿದೆ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಸಬು ಬೇಡ್ಕೊಂಡು ವಿಳಂಬ ಮಾಡಿ ಈ ಎಲ್ಲ ಘಟನೆಗೆ ಅನಾಹುತಕ್ಕೆ ಈ ಸರ್ಕಾರದ ಅಧಿಕಾರಿಗಳೇ ಕಾರಣ ನಮ್ಮ ಶಾಸಕರಿಗೆ ಮತ್ತು ಆ ಸುತ್ತಮುತ್ತಲಿರುವಂತ ಜನರಿಗೆ ಮತ್ತು ಪೊಲೀಸ್ ಸ್ಟೇಷನ್ ಗೆ ರಕ್ಷಣೆ ಕೊಡಕ್ಕೆ ಈ ಸರ್ಕಾರದ ಕೈಲಿ ಆಗಲಿಲ್ಲ ಅಂತ ಅಂದಮೇಲೆ ಯಾರನ್ನ ಹೊಣೆ ಅಂತ ಹೇಳಲಿಕ್ಕೆ ಸಾಧ್ಯ ನಾವು ಯಾರೇ ಆಗಲಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ರೆ ನಾವು ಖಂಡಿಸುತ್ತೇವೆ ಯಾರ ಪರವಾಗಿ ಕೂಡ ನಾವು ರಕ್ಷಣೆಗೆ ಹೋಗಲಿಕ್ಕೆ ನಾವು ತಯಾರಿಲ್ಲ ನಮ್ಮ ಪಕ್ಷ ಬೆಂಗಳೂರು ಕರ್ನಾಟಕ ರಾಜ್ಯ ಒಂದು ಸೌಹಾರ್ದಿತವಾದಂತ ಒಂದು ಪ್ರದೇಶ ಇಡಿ ರಾಷ್ಟ್ರ ನಮ್ಮನ್ನ ನೋಡ್ತಾ ಇದೆ ಇಡಿ ವಿಶ್ವ ನಮ್ಮನ್ನ ನೋಡ್ತಾ ಇದೆ ಇವತ್ತು ಡಿಜೆ ಹಳ್ಳಿ ಏನು ಆ ಭಾಗದಲ್ಲಿ ಇತ್ತು ಅದು ಎಷ್ಟು ಸೆನ್ಸಿಟಿವ್ ಪ್ರದೇಶ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಿದೆ ಆದರೂ ಕೂಡ ಆ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಮುಂಜಾಗ್ರತೆಯನ್ನ ಕ್ರಮ ಕೈಗೊಳ್ಳದೆ ಅನೇಕ ನಿಮಗೆ ಬೇಕಾದಷ್ಟು ಮಾಹಿತಿಗಳು ಇರಬಹುದು ಯಾವಾಗ ಇದು ಈಚೆ ಬಂತು ಪ್ರಜೋದಕಾರಿ ಅಂತಂತ ಟ್ವೀಟ್ ಯಾವಾಗ ಬಂತು ಎಷ್ಟು ಗಂಟೆಗಳಾಯಿತು ಏನಾಯಿತು ಅನ್ನೋದನ್ನು ಕೂಡ ತಾವೆಲ್ಲ ಮಾಧ್ಯಮದವರು ಬೇಕಾದ ಸಂದರ್ಭದಲ್ಲಿ ಈಗಾಗಲೇ ನೀವು ಬಿಡಿಸಿ ಬಿಡಿಸಿ ಹೇಳಿದ್ದೀರಿ ಅಲ್ಲಿ ಸುಮಾರು ಯಾವುದೇ ಒಂದು ಸಣ್ಣ ವಿಚಾರ ಆದರೂ ಕೂಡ ಸಾವಿರಾರು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ರಸ್ತೆಯಲ್ಲೇ ಸಾವಿರಾರು ಜನ ಯಾವಾಗಲೂ ಕೂಡ ಇರ್ತಾರೆ ಇದೆಲ್ಲದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಪೊಲೀಸರು ಇದಕ್ಕೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾಗುತ್ತದೆ ನಮ್ಮ ಶಾಸಕರಿಗೆ ರಕ್ಷಣೆ ಕೊಡಕ ಆಗಲಿಲ್ಲ ಅಂದಮೇಲೆ ಇನ್ನು ಯಾರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಪೊಲೀಸ್ ಸ್ಟೇಷನ್ನೇ ರಕ್ಷಣೆ ಮಾಡ್ಕೊಳಕ ಆಗಲಿಲ್ಲ ಅಂದಮೇಲೆ ಇನ್ನು ಯಾರಿಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಸೋ ಇದನ್ನ ತಾವು ಈ ಸಂದರ್ಭದಲ್ಲಿ ನಾವೆಲ್ಲ ಆಲೋಚನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಕೂಡಲೇ ಅರೆಸ್ಟ್ ಮಾಡಿ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ವ್ಯಾಪಕವಾದಂಥ ಚಿಂತನೆ ಮಾಡಲಿಕ್ಕೆ ಸತ್ಯಾಂಶವನ್ನು ಮಾಡಲಿಕ್ಕೆ ತಿಳಿಲಿಕ್ಕೆ ಒಂದು ಸಮಿತಿಯನ್ನು ಕೂಡ ನಾವು ರಚನೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ಬಹಳ ಪ್ಲ್ಯಾನ್ಡ್ ಆದಂಥ ವ್ಯವಸ್ಥೆ ಅನ್ನೋದಕ್ಕೆ ಯಾವ ಸಂಶಯನೂ ಕೂಡ ಇಲ್ಲ ಯಾರು ಏನು ಇದಕ್ಕೆ ಕಾರಣ ಅನ್ನೋದನ್ನು ನಾವು ಮೂರು ಜನ ಫಾರ್ಮರ್ ಹೋಮ್ ಮಿನಿಸ್ಟರ್ಸು ಒಳಗೊಂಡಂತೆ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಪರಮೇಶ್ವರ್ ರಾಮಲಿಂಗಾರೆಡ್ಡಿಯವರು ಕೆ ಜೆ ಜಾರ್ಜ್ ಅವರು ಹರಿಪ್ರಸಾದ್ ಅವರು ಕೃಷ್ಣ ಬೈರೇಗೌಡರು ಈ ಐದು ಜನರ ತಂಡ ನಜೀರ್ ಅಹಮದ್ ಆರು ಜನದ ತಂಡ ಆ ಒಂದು ಸ್ಥಳಕ್ಕೆ ಸದ್ಯದಲ್ಲೇ ಭೇಟಿ ಕೊಟ್ಟು ನಾನು ಕೂಡ ಈಗ ಹೋಗ್ತಾ ಇದ್ದೇನೆ ಶಾಸಕರ ಮನೆಗೆ ಪೊಲೀಸ್ ಸ್ಟೇಷನ್ಗೆ ಆ ಭಾಗವನ್ನು ನೋಡಲಿಕ್ಕೆ ಪೊಲೀಸ್ ಅವ್ರಿಗೆ ಮಾಹಿತಿಯನ್ನು ಕೊಟ್ಬಿಟ್ಟು ನಾನು ಕೂಡ ನಾವೊಂದು ಮೂರ್ನಾಲ್ಕು ಜನ ನಾವು ಹೋಗ್ತಾ ಇದ್ದೇವೆ ಹೋಗಿ ಅದನ್ನು ನೋಡಿಬಿಟ್ಟು ಅವ್ರಿಗೆ ಧೈರ್ಯ ತುಂಬುವಂಥದ್ದು ಮೊದಲು ನಮ್ಮ ಕರ್ತವ್ಯ ನಾನು ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಮೊದಲು ಶಾಂತಿಯನ್ನು ನಾವು ಕಾಪಾಡಬೇಕು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾರ ಪ್ರಚೋದನೆಗೂ ಕೂಡ ಒಳಗಾಗಬಾರ್ದು ಇದು ಬಹಳ ಸೆನ್ಸಿಟಿವ್ ವಿಚಾರ ನಮ್ಮ ರಾಜ್ಯದ ಘನತೆ ರಾಜ್ಯದಲ್ಲಿರುವಂಥ ಶಾಂತಿ ಇದಕ್ಕೆ ಧಕ್ಕೆ ಬರ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಪಕ್ಷ ಭೇದ ಜಾತಿ ಧರ್ಮ ಇವನ್ನೆಲ್ಲ ಮರೆತು ಈ ರಾಜ್ಯದ ಗೌರವವನ್ನು ಕೂಡ ನಾವೆಲ್ಲ ಸೇರಿ ನಾವು ಕಾಪಾಡಬೇಕಾಗಿದೆ ಆದ್ದರಿಂದ ಎಲ್ಲರೂ ಕೂಡ ನಾವು ಸರ್ಕಾರಕ್ಕೆ ನಾವು ಸಂಪೂರ್ಣವಾದಂಥ ಶಾಂತಿಯನ್ನು ಕಾಪಾಡಲಿಕ್ಕೆ ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ನಾವು ಸಿದ್ಧರಾಗಿದ್ದೇವೆ ಮುಖ್ಯಮಂತ್ರಿಗಳ ದಿಟ್ಟವಾದಂಥ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ
अभिनंदिसुत्तेने आदरे अवर मंत्रिगळु केलवु शासकगळु प्रचोदकर आदंत हेळिकेगळन्नु कोड्ता इद्दारे अवर मुखंडगळु बीजेपी मुखंडगळु इदरिंद इन्न जन रोच्चिगेळ्लिक्के इवत्तु अवकाश सिग्ता इदे ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ ಅವರ ಯಾರ್ಯಾರು ಬಿಜೆಪಿಗಳ ಮುಖಂಡಗಳು ಪ್ರಚೋದನಾರ್ಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ಗಮನಿಸಬೇಕು ಎನ್ನಾರ ಕೆಲವರೆಲ್ಲ ಎಲ್ಲಿದ್ದಾರೆ ಕಾಂಗ್ರೆಸ್ ಅವರು ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಅಂತ ಎಲ್ಲ ಹೇಳಿದ್ದಾರೆ ನಾವು ಸರ್ಕಾರದಲ್ಲಿ ಇಲ್ಲ ನಾವು ನಿಮಗೆ ಶಾಂತಿಯನ್ನ ಕಾಪಾಡಲಿಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ಈ ದೇಶದ ಗೌರವ ಈ ರಾಜ್ಯದ ಗೌರವವನ್ನ ಕಾಪಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ನಾವು ಬದ್ಧವಾಗಿದೆ ನಾವು ಸಿದ್ಧವಾಗಿದ್ದೇವೆ ಎಲ್ಲ ತರದ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಆದರೆ ಕಾನೂನನ್ನ ನೀವು ನಿರ್ದಾಕ್ಷಿಣ್ಯಾಗಿ ಯಾರು ಇದಕ್ಕೆ ಕಾರಣರಿದ್ದಾರೆ ಅವರೆಲ್ಲರ ಮೇಲೆ ಕೂಡ ನೀವು ತೆಗೆದುಕೊಳ್ಳಿ ನಮ್ಮದು ಯಾವ ತರದ ಅಭ್ಯಂತರ ಕೂಡ ಇಲ್ಲ ಆದರೆ ಸುಮ್ಮನಾಗಿ ಯಾರು ತಪ್ಪು ಮಾಡದೆ ಹೋದವರ ಮೇಲೆ ಶಿಕ್ಷೆಯನ್ನ ನೀವು ಕೊಡಕ ಹೋಗಬೇಡಿ ಸುಮ್ಮನೆ ಮನೆಯಲ್ಲಿ ಮಲಗಿದ್ದವರನ್ನ ಅವರನ್ನ ಇವರನ್ನ ಯಾರು ಏಕೆ ಎಲ್ಲರೂ ಡಾಕ್ಯುಮೆಂಟ್ಸ್ ಇದೆ ನಿಮ್ಮತ್ರ ಎಲ್ಲದಕ್ಕೂ ಕೂಡ ವಿಡಿಯೋಗಳಿದೆ ಯಾರು ತಪ್ಪಿಸ್ತು ಮಾಡಿದ್ದಾರೆ ಯಾರ ಮೇಲೆ ಬೇಕಾದ ಕ್ರಮಗಳಿ ನಾವು ಯಾರಿಗೂ ಕೂಡ ರಕ್ಷಣೆ ಮಾಡಂತ ಸಂದರ್ಭ ಇಲ್ಲ ಆದರೆ ಸುಮ್ಮನೆ ಮನೆಯಲ್ಲಿ ಕೂತಿದ್ದವರು ಮನೆಯಲ್ಲಿ ಮಲಗಿದ್ದವರು ಪಾಪ ಅವರಿಗೆ ಯಾರಿಗೂ ಕೂಡ ತೊಂದರೆ ಆಗಂತ ಸಂದರ್ಭ ಬೇಡ ಅಮಾಯಕರಿಗೆ ತೊಂದರೆ ಆಗಂತದ್ದು ಬೇಡ ಇದನ್ನ ನಾನು ಸರ್ಕಾರಕ್ಕೆ ಮುಖ್ಯಮಂತ್ರಿ ಹತ್ರ ಒತ್ತಾಯವನ್ನ ನಾನು ಮಾಡ್ತಾ ಇದ್ದೇನೆ ಏನ ಇದ್ಯಾ ನೋಡಿ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಲಾ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಯಾವುದು ಒಂದು ಸಂಘಟನೆ ಮೇಲೆ ನಾವು ಮಾಡಿಲ್ಲ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಕೆಲವು ವಿಚಾರಗಳನ್ನು ಕಾನೂನಿನ ಚೌಕಟ್ಟಿನಲ್ಲೇ ಏನು ಮಾಡಲಿಕ್ಕೆ ಸಾಧ್ಯನೋ ಇದನ್ನು ಬಹುಶಃ ಎಲ್ಲರೂ ಕೂಡ ಮಾಡಿದೆ ಸರ್ಕಾರ ಏನು ಕ್ರಮ ಕೈಗೊಳ್ತಾರೆ ಅದಕ್ಕೆ ನಾನು ಭಾಗಿಯಾಗಲಿಕ್ಕೆ ನಾನು ತಯಾರಿಲ್ಲ ಈಗ ನೆಕ್ಸ್ಟ್ ಈ ಗೌರ್ಮೆಂಟು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳು ನಾಲ್ಕೈದು ಜಿಲ್ಲೆಗಳಿದ್ದಂಥ ಕೇಸು ಕನ್ನಡ ಪರ ಸಂಘಟನೆಗಳಿರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲರೂ ಕೂಡ ನಾವು ಆ ಸಂದರ್ಭ ರೈತ ಸಂಘಟನೆಗಳಿರ್ಬೋದು ಎಲ್ಲದಕ್ಕೂ ಮೇಲೂ ಕೂಡ ಕೆಲವು ಕೇಸ್ ಇದ್ದದನ್ನು ಪೊಲಿಟಿಕಲ್ ಕೇಸಸ್ ಇದ್ದದನ್ನು ವಿಡ್ರಾ ಆಗಿರ್ಬೋದು ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ನೋಡಿಯಪ್ಪ ನೋಡಪ್ಪ ಎರಡು ಸಂಘಟನೆ ಅಲ್ಲ ಯಾರು ಇದನ್ನ ಸ್ಟಾರ್ಟಿಂಗ್ ಮಾಡಿರೋರು ಯಾರು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ವೈ ಆಕ್ಷನ್ ಹ್ಯಾಸ್ ನಾಟ್ ಬಿನ್ ಟೇಕನ್ ವೈ ಯು ಡಿಡ್ ನಾಟ್ ಅರೆಸ್ಟ್ ನವೀನ್ ಕುಮಾರ್ ಯಾಕೆ ಯಾಕೆ ಮಾಡಿಲ್ಲ ಪ್ರಾಫಿಟ್ ಮೇಲೆ ಕೊಟ್ಟಿರುವಂತ ನೋಡಿದೆ ನಿಮ್ಮ ಹತ್ರ ಇದೆಯಲ್ಲ ಇದೆಲ್ಲ ಮೊಹಮ್ಮದ್ ಮೇಲೆ ಅದೇಳಾಯ್ತು ಅಲ್ಲ ಓಟ್ ಹಾಕಿದ್ದು ಹೇಳಾಯ್ತು ಕೊಡಿ ಅದನ್ನ ಎಲ್ಲರಿಗೂ ದಿಸ್ ಲೋಕಸಭಾ ಎಲೆಕ್ಷನ್ ಐ ವೋಟೆಡ್ ಫಾರ್ ಬಿಜೆಪಿ ರೈನ್ ಆರ್ ಎಲೆಕ್ಷನ್ ಡೇ ಆಲ್ಸೋ ಇಂಡಿಕೇಟೆಡ್ ಲೋಟಸ್ ವಿಲ್ ಬ್ಲೂಮ್ ಅಂತ ತಗೊಂಡಿದ್ದೆ ಆಮೇಲೆ ಮೊಹಮ್ಮದ್ ಅವ್ರ ಮೇಲೆ ಕೊಟ್ಟಿರುವಂತ ಇದು ನನಗೆ ಅದನ್ನ ಓದ್ಲಿಕ್ಕೆ ನಾಚಿಕೆ ಆಗ್ತದೆ ನನ್ನ ಬಾಯಲ್ಲಿ ಅದು ಬರಬಾರ್ದು ಎಲ್ಲ ಡಾಕ್ಯುಮೆಂಟ್ ವಿತ್ ಸಮೇತ ಇದೆ ಟೈಮಿಗೆ ಸರಿಯಾಗಿ ಆಕ್ಷನ್ ತಗೊಂಡಿದ್ದಿದೆ ಸುವಮೋಟ ಕೇಸ್ ಹಾಕಿದ್ರೆ ಹೋಗ್ಲಿ ಅವರು ಸುವಮೋಟ ಕೇಸ್ ಆಗಿದ್ರಿ ಪಾಪ ಅವ್ರು ಬಂದು ಯಾರೋ ಬಂದು ನೊಂದಂತವರು ಬಂದು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಾಗ ಆಗಾದ್ರೂ ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಿದ್ರೆ ಈ ಯಾವ ಘಟನೆ ಕೂಡ ಆಗ್ತಿರ್ಲಿಲ್ಲ ಬಿಜೆಪಿ ಅವರೇ ಹೇಳಿ ಮಾಡ್ತಿರ್ತಕ್ಕಂತ ಒಂದು ಕುತಂತ್ರ ನೋಡಿ ನಾನು ಮುರುಗೇಶ್ ಶ್ರೀವಾಣಿ ಮಾಡಿದಾರೋ ಇವನ ಇದನ್ನ ಮಾಡಿದ್ರೆ ಈಗ ನಾನು ಹೋಗಿದ್ದೆ ನಮ್ಮದೊಂದು ಕಮಿಟಿ ಇದೆ ಮೂರು ಜನ ಹೋಮ್ ಮಿನಿಸ್ಟರ್ಸು ಇಬ್ಬರು ಸೀನಿಯರ್ ಲೀಡರ್ಸು ಈ ರಾಜ್ಯಕ್ಕೆ ದೇ ವಿಲ್ ಲುಕ್ ಇನ್ ಟು ದಟ್ ಏಕೆಂದರೆ ಇವತ್ತು ಮಾಧ್ಯಮದಲ್ಲಿ ಒಂಥರ ಬರ್ತಾ ಇದೆ ಪೊಲೀಸರು ಒಂದು ರೀತಿ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಬಿಜೆಪಿ ಲೀಡರ್ಸು ಒಂದೊಂದು ಹೇಳ್ತಾ ಇದ್ದಾರೆ
ನಾವು ಈ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ನಮ್ಮ ರಾಜಕಾರಣನೂ ಅವಶ್ಯಕತೆ ಇದೆ. ಈ ರಾಜ್ಯದ ಗೌರವ, ಈ ರಾಜ್ಯದಲ್ಲಿ ಶಾಂತಿ ಬಹಳ ಮುಖ್ಯ. ಇದಕ್ಕೆ ನಮ್ಮದು ಪ್ರಯಾರಿಟಿ. ನಮಗೆ ವ್ಯಕ್ತಿಗತವಾದಂಥ ಟೀಕೆ ಟಿಪ್ಪಣಿಗಳನ್ನು ಯಾರ ಮೇಲೂ ಈ ಸಂದರ್ಭದಲ್ಲಿ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಮೇಲೂ ಯಾರ್ಯಾರು ಈಶ್ವರಪ್ಪನವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಮಿನಿಸ್ಟರ್ಸ್ಗಳು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಡೆಲ್ಲಿರೋ ಲೀಡರ್ಸ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಐ ಡೋಂಟ್ ವಾಂಟ್ ಟು ಟೇಕ್ ಎನಿವನ್ ಆನ್ ದಿಸ್ ಇಶ್ಯೂ. ನಾವು ಮುಖ್ಯಮಂತ್ರಿಗಳ ಹತ್ರ ನಾವು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಲಿತರಿಗೂ ಮುಸ್ಲಿಮ್ಸ್ಗೂ ಇದು ಹಿಂದೂ ಮುಸ್ಲಿಂ ಒಂದೇ ಅಲ್ಲ, ದಲಿತ ಬಾಂಧವರಿಗೂ ಮುಸ್ಲಿಂ ಬಾಂಧವರಿಗೂ ಕೂಡ ಒಂದು ಏನಾದ್ರು ಮಾಡಿ ಒಂದು ಬಿರುಕನ್ನು ಉಂಟು ಮಾಡಬೇಕು ಅಂತ ಒಂದು ದೊಡ್ಡ ಷಡ್ಯಂತ್ರ ಅನ್ನೋದನ್ನು ಇಲ್ಲಿ ಎತ್ತಿ ಕಾಣ್ತಾ ಇದೆ. ಇಲ್ಲಿ ನೋಡಪ್ಪ, ಶೋಭಕ್ಕಂಗೂ ಉತ್ತರ ಕೊಡೋಕ್ಕೆ ನಂಗೆ ತಯಾರಿಲ್ಲ, ರವಿ ಅಣ್ಣಂಗೂ ತಯಾರಿಲ್ಲ, ಈಶ್ವರಪ್ಪ ಅಣ್ಣಂಗೂ ತಯಾರಿಲ್ಲ, ಅಶೋಕ್ ಅಣ್ಣಂಗೂ ತಯಾರಿಲ್ಲ, ಸಂತೋಷ್ ಅಣ್ಣಂಗೂ ತಯಾರಿಲ್ಲ. ಪಾಪ, ಯಾರ್ಯಾರು ಸೀಮೆಣ್ಣೆ ಹಾಕ್ತಾರೋ, ತುಪ್ಪ ಹಾಕ್ತಾರೋ, ಎಳ್ಳೆಣ್ಣೆ ಹಾಕ್ತಾರೋ, ನೀರು ಹಾಕ್ತಾರೋ, ಯಾರ್ಯಾರು ಏನು ಮಾಡ್ತಾರೋ ಮಾಡಲಿ, ಫಸ್ಟು ರಾಜ್ಯಕ್ಕೆ ಗೌರವನ ಉಳಿಸುವಂಥ ಕೆಲಸ ಅವರೆಲ್ಲ ಸೇರಿ ಮಾಡಲಿ. ನಾನು ಎಮ್ ಎಲ್ ಎ ಜೊತೆ ನಿನ್ನೆ ರಾತ್ರಿ 9 ಗಂಟೆಯಿಂದ ಇದ್ದೀನಿ. ಪಾಪ, ಅದೇನಾದ್ರು ಶಿಫ್ಟ್ ಆಗೋಗಲಿಲ್ಲ ಅಂದರೆ ಅವನ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಶಿಫ್ಟ್ ಮಾಡಿದ್ದಾರೆ, ನಮ್ಮ ಇಬ್ಬರು ಶಾಸಕರು ಹೋಗಿದ್ದಾರೆ, ನಾನು ಟಚ್ಚಲ್ಲಿದ್ದೀನಿ, ನಮ್ಮ ಎಲ್ಲ ಲೀಡರ್ಸು ಟಚ್ಚಲ್ಲಿದ್ದಾರೆ, ನನ್ನ ಹತ್ರನೂ ಮಾತಾಡಿದ್ದಾರೆ. ನಿನ್ನೆ ರಾತ್ರಿನೂ ನಾನು ಹೋಗಬೇಕು ಅಂತಿದ್ದೆ, ಬೇಡ ಇಲ್ಲಿ ಬರೋದು ಬೇಡ, ಇವರಿಬ್ಬರು ಬಂದು ಸ್ವಲ್ಪ ಅಷ್ಟೋ ಇಷ್ಟೋ ಸ್ವಲ್ಪ ಕಂಟ್ರೋಲ್ ಮಾಡಿದ್ದಾರೆ ಅಂತೇಳಿ ನನಗೆ ತಿಳಿಸಿದ್ರು. ದೊಡ್ಡ ಪ್ರಯತ್ನ ಮಾಡಿದ್ದಾರೆ, ಪಾಪ ಮೈಕ್ ಕೇಳಿದ್ದಾರೆ, ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ. ನಾನು ನಮ್ಮ ಲೀಡರ್ಸ್ ಏನು ಮಾಡಬೇಕೋ ಮಾಡಿದ್ದಾರೆ. ಸೊ ಟೈಮಲ್ಲಿ ನಾವು ಪೊಲೀಸವರು ಕೂಡ ಏನು ಪೊಲೀಸ್ ಸ್ಟೇಷನ್ಗೆ ಹೇಳ್ತೀನಲ್ಲ, ಇದು ದೊಡ್ಡ ಅವಮಾನದ ವಿಚಾರ. ಇದು ಯಾರೇ ಮಾಡಿದರೂ ಇದಕ್ಕೆ ನಾವು ಖಂಡಿಸ್ತೇವೆ. ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು, ಇದು ನಮ್ಮ ದಿಟ್ಟ ನಿಲುವು. ಕಾನೂನು ಎಲ್ಲರಿಗೂ ಕೂಡ ಒಂದೇ.